ಖಂಡಿತ ಎಲ್ಲರಿಗೂ ತುಂಬ ಮನಸ್ಸಲ್ಲಿ ನೋವಿದೆ ಗೊತ್ತು. ಬಟ್ ಆದರೂ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ, ಅದ್ರ ಬೆಲೆ ಗೊತ್ತಾಗದೆ ಆಮೇಲೆ ಅದ್ರ ಬೆಲೆ ಇವತ್ತು ಗೊತ್ತಾಗ್ತಿದೆ. ಎಲ್ಲರೂ ಸೇರಿದ್ದೀವಿ ಇವತ್ತು ಅಂದರೆ ಅದು ಮೇಡಮ್ ನಿಮ್ಮ ಜೊತೆ ನಾವೆಲ್ಲ ಯಾವಾಗಲೂ ಇರ್ತೀವಿ ಅಂತ ಹೇಳೋದಕ್ಕೆ ಇವತ್ತು ಅಷ್ಟು ಜನ ಇಲ್ಲಿ ಸೇರಿದ್ದೀವಿ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಸಾಧ್ಯ. ಯಾವುದೇ ವಿಷಯಕ್ಕೆ ಸಿನಿಮಾ ಅಂದಾಗ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಈಗ ಎಲ್ಲರೂ ಸೇರ್ತಾ ಇದ್ದೀನಿ ನಾವು. ಅದು ಒಳ್ಳೇದಿರ್ಬೋದು, ಏನೇ ವಿಷಯ ಆದರೂ ಕೂಡ ಎಲ್ಲರ ಜೊತೆಯಲ್ಲಿದ್ದೀವಿ ಅನ್ನೋದು ಇಲ್ಲಿ ಇದನ್ನು ನೋಡಿದಾಗ ಮಾತ್ರ ತುಂಬ ಸಂತೋಷ ಆಗುತ್ತೆ. ವಿ ಆರ್ ದೇರ್ ವಿತ್ ಯು ಆಲ್ವೇಸ್. ಇನ್ನು ರಾಮ ಬಗ್ಗೆ ಹೇಳಬೇಕು ಅಂದರೆ ರಾಮು ಹೆಚ್ಚಿಗೆ ಮಾತಾಡ್ತಿರಲಿಲ್ಲ, ಮಾತು ಕಡಿಮೆ ಕೆಲಸ ಮಾತಾಡೋದು, ಇದು ರಾಮು ಅಲ್ಲಿ ಗೊತ್ತಾಗುವಂಥ ಒಂದು ವಿಷಯ. ಇನ್ನು ನೀವು ಎಷ್ಟು ಜನಕ್ಕೆ ಉಳಿಸ್ಬಿಟ್ರೆ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿ. ನಿಮ್ಮಿಂದ ತುಂಬ ಜನ ಬದುಕ್ಬಿಟ್ರು ಕನ್ನಡ ಇಂಡಸ್ಟ್ರಿ. ಒಂದು ಕಾಲದಲ್ಲಿ ಇವರು ಶೂಟಿಂಗ್ ಮಾಡಿದ್ದು ಮಾಡಿದ್ದೆ ಅಂತ ಸಮಯದಲ್ಲೂ ಕೂಡ ನಾನು ರಾಮಾಚಾರ್ಯ ಕಾಲ್ಶೀಟ್ ಕೇಳಿದಾಗ ಒಂದು ಮಾಡ್ಬಿಟ್ಟು ಹದಿನೆಂಟನೇ ದಿವಸ ಆ್ಯಕ್ಟ್ ಮಾಡಿದ್ದೀವಿ, ಡೇ ನೈಟ್ ಮಾಡಿಬಿಟ್ಟು. ಸೊ ಆ ಥರ ಇವರು ಒಳ್ಳೆ ಗುಣ ಇರುವಂಥ ಒಂದು ಸೂಪರ್ ಸ್ಟಾರ್ ಇವರು, ಹೀರೋನಲ್ಲ ಇವರು, ಹೀರೋನೇ ಇವಳು ಯಾವಾಗ ಹೀರೋನ ಹೇಳೋದನ್ನು. ಸೊ ಆ ಥರ ಇವರು ಆಮೇಲೆ ಇವಳು ಮಗಳಿಗೆ ಫಸ್ಟ್ ಮೇಕಪ್ ಹಾಕಿದ್ದು ನಾನೇ ಮಲ್ಲಾದಲ್ಲಿ. ಇವ್ರಿಗೆ ಫಸ್ಟ್ ಸಿನಿಮಾ ಸೈನ್ ಮಾಡಿದ್ದು ನಾನು ಶಕುನಿ ಸಿನಿಮಾ, ಅದತ್ರ ಒಂದು 40% ಸಿನಿಮಾ ಆಗೋಯ್ತು. ರಾಮು ಅದೇನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಒಂದು ದಿವಸ ಮನೆಗೆ ಬಂದ್ಬಿಟ್ಟು, ಸರ್ ನನಗ್ಯಾಕೋ ನಿಮ್ಮ ಗೆಟಪೇ ಇಷ್ಟ ಆಗ್ತಿಲ್ಲ ಅಂತ. ಪಾರ್ಟಿ ಪಿಕ್ಚರ್ ಮುಗಿದಾಗ 40% ಸಿನಿಮಾ ಆಗಿದೆ, ಈ ಗೆಟಪ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಲಿ? ಏನೋ ಗೊತ್ತಿಲ್ಲ ಸರ್, ನನಗೆ ನಿಮ್ಮ ಗೆಟಪೇ ಇಷ್ಟ ಆಗ್ತಿಲ್ಲ. ಏನಾಯ್ತಪ್ಪ ಗೆಟಪ್ಗೆ, ನೀವೇನು ಕೂದಲೆಲ್ಲ ಬಿಟ್ಕೊಂಡಿದ್ರೆ ಇಷ್ಟ ಆಯ್ತಾ? ಸರಿ ಓಕೆ, ಶಕುನಿ ಅಲ್ಲಿಗೆ ತೆಗೆದು ಒಳಗಾಗಿದೆ. ಸರಿ ನಾನೊಂದು ಸಿನಿಮಾ ಮಾಡ್ಕೊಡ್ತೀನಿ, ಅದು ನನ್ನ ಇಷ್ಟಕ್ಕೆ ಬಿಟ್ಕೊಡು, ನಾನೇ ಮಾಡ್ಕೊಡ್ತೀನಿ ಈಗ ಅಂತೇಳಿ ಮಲ್ಲ ಶುರು ಮಾಡಿದ್ದೆ. ಫಸ್ಟ್ ಮಲ್ಲ ಬರೀಬೇಕಾದ್ರೆ ಶುರು ಮಾಡಿದ್ದೇನು ಅಂದರೆ ನಾನು ಬರ್ತಿದ್ದು ಒಂದು ಗೆಟಪ್, ಅದಕ್ಕಿಂತ ಕೆಟ್ಟದಾಗಿರಲಿ ಇರಬೇಕು ಗೆಟಪ್ಪನ್ನು ಮಖ ಮುಚ್ಚಿಬಿಟ್ಟು, ಆ ಮಖ ಮುಚ್ಚಿಬಿಟ್ಟು ಗೆಟಪ್ ಮಾಡಿ ಆಮೇಲೆ ಬರ್ತೀನಿ ನಾನು ಗೆಟಪ್ಪಲ್ಲಿ ಅಂತ ರಾಮಗೆ ಹೇಳಿ ಆ ಸಿನಿಮಾ ಮಾಡಿಕೊಟ್ಟಿದ್ದೆ ನಾನು. ಇವರು ರಾಮಾಚಾರ್ಯಲ್ಲಿ ಹೇಗೆ ನನಗೆ ಒಂದು ಸಹಾಯ ಮಾಡಿ ಒಂದು ಸಿನಿಮಾ ಮಾಡಿಕೊಟ್ಟು ಒಂದು ಒಳ್ಳೇದಾಯಿತು, ನಾನು ಋಣ ತೀರಿಸೋದಕ್ಕೆ ಮಲ್ಲ ಒಂದು ಸಿನಿಮಾ ಕಾರಣ ಆಯಿತು ಇವರಿಗೆ ಮೊನ್ನೆ.